ಎಸ್, ಬ್ರೇಕ್ ಆದ್ಮೇಲೆ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆನಂದ್ ಅವ್ರ ಹತ್ರ ಬಂದ್ಬಿಡ್ತೀನಿ. ಕಾಂಗ್ರೆಸ್ ನನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಂಥ ಜಗದೀಶ್ ಶೆಟ್ಟರ್ ಇದ್ಕಿದ್ದ ಹಾಗೆ ಕಾಂಗ್ರೆಸ್ಸನ್ನ ತೊರೆಯುವಂಥ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನಾದರೂ ಒಂದು ಬಲವಾದ ಕಾರಣ ಇರಬೇಕಲ್ಲ? ಇಲ್ಲ, ನಾವು ನಮ್ಮ ನಾಯಕರುಗಳನ್ನೂ ನೋಡ್ಬೋದು, ಈಗೆಲ್ಲರೂ ಸ್ಟೇಟ್ಮೆಂಟ್ ಅವ್ರನ್ನ ಟೀಕೆ ಮಾಡುವಂಥ ಸ್ಟೇಟ್ಮೆಂಟ್ಗಳೇನು ಕೊಡ್ತಾಯಿಲ್ಲ. ಅವರು ಸ್ವತಃ ಜಗದೀಶ್ ಶೆಟ್ಟರು ಕೂಡ ಅವರು ಹೇಳಿದ್ರೆ ನಮ್ಮನ್ನ ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ಅಂತ. ಅವ್ರ ಮೃದು ಸ್ವಾಭಾವಿ ಕೂಡ ಸಜ್ಜನ ರಾಜಕಾರಣಿ, ಆಮೇಲೆ ಜನಸಂಘ ಆಗ್ಬೋದು, ಆರ್ ಎಸ್ ಎಸ್ ಆಗ್ಬೋದು, ಬಿ ಜೆ ಪಿ ಆಗ್ಬೋದು, ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಂದಲ್ಲೂ ಅಷ್ಟೇ ಅವ್ರನ್ನ ಟೀಕೆ ಮಾಡಬೇಕು. ಬಹಳ ಮೃದುವಾಗಿ ಟೀಕೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಂದರೆ ಒಂಥರ ಟೀಕೆ ಸಹ ರೀತಿನೂ ಕೂಡ ಭರಾಟೆಯಲ್ಲೂ ಕೂಡ ಎಲ್ಲೂ ಕೂಡ ಹದ್ದು ಮೀರುತ್ತಾ ಇದ್ದಂಥ ವ್ಯಕ್ತಿ ಅಲ್ಲ, ಭಾಳ ಸಜ್ಜನ ವ್ಯಕ್ತಿ. ಯಾಕೆ ಹೋಗಿದ್ದಾರೆ, ಅವ್ರಿಗೆ ಯಾವ ರೀತಿ ಪ್ರೆಷರ್ ಇತ್ತು, ಅಪೋಸಿಷನಲ್ಲಿಂದ ಪ್ರೆಷರ್ ಇತ್ತು, ಇಲ್ಲ ಏನಿತ್ತು ಅನ್ನೋದು ನಮಗೂ ಇನ್ನೂ ಸ್ಪಷ್ಟತೆ ಇಲ್ಲ, ಅಷ್ಟೊಂದು ಗೊಂದಲವಾಗೇ ಇದೆ. ಅವ್ರಿಗೂ ಕೂಡ ನಾವು ಟಿಕೆಟು ಕೊಟ್ಟಿದ್ವಿ, ಅಲ್ಲಿಂದ ಟಿಕೆಟ್ ತಪ್ಪು ಅಂತೇಳಿ ಅಸಮಾಧಾನದಿಂದ ಬಂದಿರ್ಬೋದು, ಅದನ್ನೇ ನಾವು ಬಳಕೆ ಮಾಡಿಕೊಂಡು ರಾಜಕಾರಣ ಮಾಡೋದಕ್ಕಿಂತ ಅವ್ರಿಗೊಂದು ಅವಕಾಶ ಏನಿದೆ, ಅವ್ರಿಗೆ ಅವ್ರ ಜ್ಯೇಷ್ಠತೆ ಆಧಾರದ ಮೇಲೆ ಅವ್ರಿಗೇನು ಇದ್ಕೊಡ್ಬೇಕು ಅವಕಾಶವನ್ನು ಕೊಟ್ವಿ, ಟಿಕೆಟ್ ಕೊಟ್ವಿ. ಪರಾಜಿತರಾದರು, ಪರಾಜಿತರಾದರು ಅಂದ ಮಾತ್ರಕ್ಕೆ ನಾವು ಮೂಲೆಯನ್ನು ಗುಂಪನ್ನು ಸೇರಿಸಲಿಲ್ಲ. ಕರೆದು ನಮ್ಮಲ್ಲಿ ಎಷ್ಟೊಂದು ಜನ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ, ಆಗಲಿಂದ ನಮ್ಮ ಪಾರ್ಟಿಯಲ್ಲಿ ಪಕ್ಷ ನಿಷ್ಠೆಯಿಂದ ದುಡಿತಾ ಇದ್ದವ್ರಿಗೂ ಇದ್ದಂಥ ಅವಕಾಶವನ್ನು ಬಿಡ ತೆಗೆದು ನಾವು ಜಗದೀಶ್ ಶೆಟ್ಟರ್ ಅವರಿಗೆ ಗೌರವವಾಗಿ ನಡೆಸಬೇಕಪ್ಪ ಅಂತ ಎಮ್ ಎಲ್ ಸಿನು ಮಾಡಿಸಿದ್ವಿ. ಮುಂದಿನ ದಿವಸಗಳಲ್ಲಿ ಅವ್ರನ್ನ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಅವಕಾಶಗಳು ಎಮ್ ಪಿ ಎಲೆಕ್ಷನ್ ಆದಮೇಲೆ ಇದ್ದಿತ್ತೇನೋ, ಅದು ಯಾಕೆ ಈ ನಿರ್ಧಾರ ತೊಗೊಂಡ್ರು ಅಂತ ಗೊತ್ತಿಲ್ಲ. ಯಾಕಂದರೆ ಅವರು ಎಲ್ಲ ಇದರಿಂದ ಹಂತದಿಂದ ಸ್ಕ್ರಾಚ್ ಲೆವೆಲಿಂದ ಬಂದಂಥ ಒಬ್ಬ ರಾಜಕಾರಣಿ, ಅಲ್ಲಿಂದ ಬಿಟ್ಟಿದ್ದು ಆತುರದ ನಿರ್ಧಾರವೋ ಇಲ್ಲ ಇಲ್ಲಿಂದ ಬಿಟ್ಟಿದ್ದು ಆತುರದ ನಿರ್ಧಾರವೋ ಅಂತ ನಮಗೂ ಅದನ್ನು ವಿಮರ್ಶೆ ಮಾಡೋಕ್ಕಾಗ್ತಾ ಇಲ್ಲ. ವಿಮರ್ಶೆ ಮಾಡ್ತೀವಿ ಅಂತೇಳಿ ಅಂತ ಹಿರಿಯ ಜೀವನ ನಾವು ನೋವು ಮಾಡೋ ಅಂಥ ಸಂಸ್ಕೃತಿ ನಮಗೂ ಇಲ್ಲ, ಆ ಥರ ಮಾಡಲೂಬಾರ್ದು. ನಾವು ಅಂತಲ್ಲ, ಯಾವುದೇ ಪಾರ್ಟಿಯವರಾದ್ರು ಕೂಡ ಅದನ್ನು ಮಾಡಬಾರ್ದು. ಹಿರಿಯ ರಾಜಕಾರಣಿಗಳು ಗೌರವಯುತವಾಗಿ ಇರ್ಬೋದಾಯಿತು, ಅದು ಯಾಕೆ ಈ ನಿರ್ಧಾರ ಮಾಡೋ ಅಂದ್ಬಿಟ್ಟು ನಮಗೊಂದು ಕನ್ಫ್ಯೂಷನ್ ಇದೆ. ಬಟ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂದರೆ, ನಿಮ್ಮ ದೊಡ್ಡವರು ಏನಾಗ್ಬಿಡುತ್ತೆ ಕೆಲವೊಮ್ಮೆ ಹಿರಿಯ ರಾಜಕಾರಣಿಗಳು ತೊಗೊಳ್ಳುವಂಥ ಕೆಲವು ನಿರ್ಧಾರದಿಂದ ಕೆಳ ಹಂತದಲ್ಲಿರುವಂಥ ಕಾರ್ಯಕರ್ತರು ಗೊಂದಲಕ್ಕೆ ಉಂಟಾಗ್ಬಿಡ್ತಾರೆ, ಆಮೇಲೆ ಅವ್ರ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ. ನಿಮ್ಗೆ ಯಾವುದೇ ಪಾರ್ಟಿ ಆಗ್ಬೋದು, ಜೆ ಡಿ ಎಸ್, ಕಾಂಗ್ರೆಸ್, ಬಿ ಜೆ ಪಿ, ನಿಮ್ಮ ಅನುಕೂಲಕ್ಕೋಸ್ಕರ ನೀವು ಹೋಗ್ತಾ ಇರ್ತೀವಿ, ನಿಮ್ಮ ಹಿಂದೆ ಇರೋಂಥವ್ರು ನೋಡ್ತಾ ಇರ್ತಾರೆ ಮುಂದಿನ ಪೀಳಿಗೆಗೆ. ಈಗ ನೋಡಿ, ಈಗ ನಾವಲ್ಲಿ ನಾನೀಗ ಒಂದು ಅಸೆಂಬ್ಲಿಯಲ್ಲಿ ಇದ್ದೀನಿ, ನಾನು ಒಬ್ಬ ಅಭ್ಯರ್ಥಿಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ತೀನಿ, ನನ್ನ ಜೊತೆಲಿ ಒಂದಷ್ಟು ಜನ ಇವರು ಇರ್ತಾರೆ, ಕಾರ್ಯಕರ್ತರಿರ್ತಾರೆ, ಪದಾಧಿಕಾರಿಗಳು ಇರ್ತಾರೆ, ಯಾರೋ ಒಬ್ರು ತಗೊಳ್ಳೋ ನಿರ್ಧಾರದಿಂದ ಇವರೆಲ್ಲರೂ ಹೋಗ್ತಾರೆ. ಸದ್ಯ ಜಗದೀಶ್ ಶೆಟ್ಟರು ಬಿಟ್ಬಿಟ್ರಲ್ಲಪ್ಪ ಅನ್ನೋ ಖುಷಿಯಿಂದಲೇ ಪಟಾಕಿ ಸಿಡಿಸ್ತವ್ರಲ್ಲ, ಸಿಹಿ ಹಂಚ್ತವ್ರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಏನ್ ಗೊತ್ತಾಗುತ್ತೆ ಆ ಭಾಗದಲ್ಲಿ ಬಿಜೆಪಿಯವರು ಖುಷಿಯಿಂದ ಪಟಾಕಿ ಅಂಟಿಸ್ತಾ ಇದೀವಲ್ಲ, ಅದನ್ನು ತೋರಿಸಿ. ಅಲ್ಲ, ನಾ ಮಾತಾಡಿ ಮೇಡಮ್, ತೊಂದರೆ ಇಲ್ಲ. ಅಲ್ಲ, ಈಗ ಅದ ಸಹಜ, ಅದು ಈಗ ಬಿಜೆಪಿ ಅವ್ರು ಬಂದವರಂದ ಪಟಾಕಿ ಹಚ್ಚೋದು ಅಥವಾ ಸಿಹಿ ಹಂಚೋದು ಸಹಜ, ಆದ್ರೆ ಪಕ್ಷ ಬಿಟ್ಟು ಹೋಗ್ತಿದ್ರಲ್ಲ ಅಂತ ಖುಷಿ ಪಡುವಂತದ್ದು ಇದೆಯಲ್ಲ, ಅದು ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರು ರಾಜಕೀಯ ಜಗದೀಶ್ ಶೆಟ್ಟರ್ ಅವರು ಸದ್ಯ ಹೋದ್ರಲ್ಲ ಅನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಇದಾರಲ್ಲ ಅಂತ. ಅದನ್ನೇ ಹೇಳ್ತೇನೆ, ಕಾರ್ಯಕರ್ತರು ಬಹಳ ಮೂಲತಃ ಆಮೇಲೆ ವಲಸೆ ಈ ಥರ ಎಲ್ಲ ಎಲ್ಲ ಪಕ್ಷದಲ್ಲೂ ಇದೆ. ಈಗ ಎಲ್ಲರಿಗೂ ತತ್ವ ಸಿದ್ಧಾಂತ ಆಗ್ಬೋದು, ಒಂದು ಈ ಕಮಿಟ್ಮೆಂಟ್ ಅನ್ನೋದು ಕೊಡ್ತಾ ಇಲ್ವಲ್ಲ, ಅದು ಸ್ವಲ್ಪ. ಏಕೆಂದರೆ ಹಿರಿಯ ರಾಜಕಾರಣಿಗಳು ಇವರು ಯಾರು ಈಗ ಬಿಸ್ನೆಸ್ಗೋಸ್ಕರ ಬರೋಂಥವ್ರು, ಚಟಕ್ಕೋಸ್ಕರ ಬರೋಂಥವ್ರು, ಟೈಮ್ ಪಾಸಿಗೆ ಬರೋಂಥ ರಾಜಕಾರಣಿ ಅಲ್ಲ ಇವರು. ಯಾಕಂದ್ರೆ ಜನಸಂಘ ಇವ್ರ ತಂದೆಯವರಿದ್ದರು, ಇವರಿದ್ದಾರೆ, ಆಮೇಲೆ ಆ ಥರದವರೆಲ್ಲ ಇರ್ತಾರೆ. ನೋಡಿ, ಒಂದು ತತ್ವ ಸಿದ್ಧಾಂತ ಅಂದ್ಬಿಟ್ಟು ನಾವು ದಿನ ಬೆಳಗ್ಗೆದ್ರೆ ಇದೇ ನಮ್ಮ ಇದು ಸಿದ್ಧಾಂತ, ಇದೇ ನಮ್ಮ ಬದುಕು ಶೈಲಿ ಅಂತ ಇದ್ದಂಥ ವ್ಯಕ್ತಿ ದಿಢೀರಂತ ಅದನ್ನ ಬದಲಾಯಿಸ್ಕೋಬೇಕು ಅನ್ನೋದು ಜೀ ಬೂಮಾದಿ ತಕ್ಷಣ ಬದಲಾಗುವಂಥದ್ದಲ್ಲ, ಅದೆಲ್ಲ ರಕ್ತಗತವಾಗಿ ಒಳಗೆ ಫುಲ್ ಸೇರ್ಕೊಂಡ್ರೆ ಈಗ ಮತ್ತೆ ವಾಪಸ್ ಹೋದಾಗ ಅಲ್ಲಿ ಹೆಂಗೆ ನಡೆಸ್ಕೋತಾರೋ. ಅಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಇಷ್ಟ ಇಲ್ದಿದ್ರೂ ಕೂಡ ಟಿಕೆಟ್ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟ ಇಲ್ದಿದ್ರು ಕಾಂಗ್ರೆಸ್ ಬಂದಿದ್ರು ಜಗದೀಶ್ ಶೆಟ್ಟರ್. ಕಾಂಗ್ರೆಸ್ ಅಂತ ಹೇಳಿದ ವ್ಯಕ್ತಿ ಯಾಕೆ ಈ ತರ ಆಯ್ತು ಅನ್ನೋದು ನಂಗೆ ಸ್ವಲ್ಪ ಅದು ಕನ್ಫ್ಯೂಷನ್ ಇದೆ. ಬಟ್ ನಾನೇನು ಹೇಳ್ತೀನಿ, ಜನರಲ್ ಆಗಿ ಯಾರೇ ಆಗ್ಬೋದು, ನಮ್ಮ ಪಾರ್ಟಿ ಆಗ್ಬೋದು, ಇವ್ರ ಪಾರ್ಟಿ ಆಗ್ಬೋದು, ಕಾರ್ಯಕರ್ತರಿಗೆ ನೀವು ಅದು ನೀವು ಸ್ವಲ್ಪ ನೋಡ್ಬೇಕು. ಯಾಕಂದ್ರೆ ಅವರೇ ಬೆನ್ನೆಲುಬು ನಿಮ್ಗೆ, ಯಾವುದೇ ಪಾರ್ಟಿ ಆದ್ರೂ ಕೂಡ ಕಾರ್ಯಕರ್ತನೇ ಪಕ್ಷ ಸಂಘಟನೆ ಬಲವರ್ಧನೆ ಆಗ್ಬೇಕು ಅಂದ್ರೆ ಕಾರ್ಯಕರ್ತರ ಬುನಾದಿ. ಯಾವಾಗ್ಲೂ ಕೆಲವು ಸರಿ ನಂಗೆ ಇವರು ಇವ್ರ ಬಿಜೆಪಿ ಪಾರ್ಟಿಯವ್ರು ಹೇಳೋರು, ಪಕ್ಷ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂತ. ಪಕ್ಷದ ಕಮಿಟ್ಮೆಂಟ್ ಕೊಡೋನೇ ಅವನೇ, ಕಾರ್ಯಕರ್ತನೇ. ಇವತ್ತು ನಮ್ಮ ನಾಯಕರು ಸಾರಿ ಉದಾಹರಣೆ ತಗೋತಾ, ಜಾತ್ಯತೀತ ಅಂತೇಳಿ ಇವ್ರ ಜೊತೆ ಸೇರ್ಕೊಂಡಿರು ಕೂಡ ಅವ್ರು ಕಮಿಟ್ಮೆಂಟ್ ಕೊಡ್ತಾ ಇದ್ದಾನೆ ಕಾರ್ಯಕರ್ತನ ಕುತ್ಕೊಂಡು. ಅವನ ಕತೆ ಏನು, ನೀವು ಹೆಂಗೋ ಅಲ್ಲಿ ನಿಮ್ಗೆ ನಿಮ್ಮ ಫ್ಯಾಮಿಲಿ ಬೇಕು ನಿಮಗೆ ಬೇಕು ಮಾಡ್ಕೋಬೋದು. ಅಲ್ಲ, ಕಾರ್ಯಕರ್ತರು ಯಾವುದೇ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿ ಆಗಿರೂ ಕೂಡ ನಾನು ಟೀಕೆ ಮಾಡ್ತೀನಿ. ಬಟ್ ಅವ್ರನ್ನ ಹೆಂಗ್ ನಡೆಸ್ಕೋತಾರೆ ನೋಡಿ ಕಾಂಗ್ರೆಸ್ ಬಿಜೆಪಿ ಅನ್ನೋರು ಸ್ವಲ್ಪ ನನಗೂ ಡೌಟ್ ಇದೆ. ಸಿ ಎಂ ಹುಬ್ಬಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಭೇಟಿ ಮಾಡ್ತಾರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತಹ ಒಂದು ಇಂಗಿತ ಕೂಡ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಬಹಳ ನಯವಾಗಿ ನಿರಾಕರಿಸ್ತಾರೆ ಜಗದೀಶ್ ಶೆಟ್ಟರ್. ಏ ಇಲ್ಲ ಇಲ್ಲ, ನಾನು ಕ್ಯಾಂಡಿಡೇಟ್ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಹುಶಃ ಅವಾಗ್ಲೇ ಜಗದೀಶ್ ಶೆಟ್ಟರ್ ಅವರ ಮನದಲ್ಲಿ ಓಡ್ತಾ ಇತ್ತ ಅಂತ ಬರ್ತಾ. ನಮ್ಮ ಸ್ನೇಹಿತರು ಕೂಡ ಒಂದಷ್ಟು ಜನ ನಮ್ಮ
ಟೀಮ್ ಅವ್ರು ಕೂಡ ಫೋನ್ ಮಾಡಿದ್ರು, ಹೇಳ್ತಾ ಇದ್ರು ಇಲ್ಲ ಅದು ಅವಾಗಿಂದನೂ ನಡೀತಾ ಇದೆ, ಮಾತುಕತೆ ಇದೆ, ಬಟ್ ಶೆಟ್ಟರ್ ಅವ್ರು ಯಾವ ರೀತಿ ಅದನ್ನ ರಿಯಾಕ್ಟ್ ಮಾಡ್ತಾರೆ, ಅವರು ಅವ್ರು ಬಹಳ ಮೃದು ಸ್ವಭಾವಿ, ಅವ್ರು ಇವಾಗ ಅಲ್ಲಿ ಹೋಗಿರ್ಬೋದು ಮೇ ಬಿ ನಮ್ಮ ಕಡೆಯಿಂದ ಬೇಸರ ಆಗಿದ್ರು ಕೂಡ ಅವರು ಭಾಳ ದೊಡ್ಡತನದಿಂದ ನಡ್ಕೋತಾರೆ, ಏ ಇಲ್ಲ ನಮ್ಗೇನು ಆಗಿಲ್ಲ ಗೌರವ ಅಂತಾರೆ. ಒಂದು ಒಳ್ಳೆ ವ್ಯಕ್ತಿ ಅವರು ಯಾವ ರೀತಿ ಅದು ಏನಕ್ಕೆ ಆಗ್ತಿದೆ ಅಂತ ನಮಗೂ ಸ್ವಲ್ಪ ಅದು ಗೊಂದಲ ಇದೆ, ಒಂದು ಎರಡು ಮೂರು ಇಷ್ಟೆಲ್ಲ ಗೊತ್ತಾಗ್ಬೋದು. ಆ ವ್ಯಕ್ತಿ ನಾವು ಇವಾಗಲೂ ಟೀಕಿಸ್ತಲ್ಲ, ನಮ್ಮವ್ರು ಯಾರು ಟೀಕಿಸ್ ಟೀಕೆ ಮಾಡ್ತಾ ಇಲ್ಲ, ಒಂದೇ ನಿಮಿಷ ನಾನು ಈರಣ್ಣ ಹತ್ರ ಬರ್ತೀನಿ ಅಲ್ಲ, ಒಂದೇ ನಿಮಿಷ. ಕಾಂಗ್ರೆಸ್ ಶೆಟ್ಟರ್ಗೆ ಏನಾದರೂ ಮೋಸ ಮಾಡಿಬಿಡ್ತಾ ಅಂತ ಬನ್ನಿ ನಿಮ್ಮನ್ನ ಚೆನ್ನಾಗಿ ನಡೆಸ್ಕೊಳ್ತೀವಿ, ಹಿರಿಯರಿದ್ದೀರಿ ನೀವು, ಹಿರಿಯ ರಾಜಕಾರಣಿ ಇದ್ದೀರಿ, ಅನುಭವಿ ರಾಜಕಾರಣಿ ಇದ್ದೀರಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಕರೆಸ್ಕೊಂಡಂತಹ ಕಾಂಗ್ರೆಸ್, ಸೊ ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಶೆಟ್ಟರ್ಗೆ. ನೋಡಿ ಸರ್, ಅವ್ರು ಬಿ ಜೆ ಪಿ ಪಕ್ಷ ಒಂದು ಟಿಕೆಟ್ ಒಂದು ಅಸಮಾಧಾನಗೊಂಡ ಸಮಯದೊಳಗೆ ಅವರು ಜೆ ಡಿ ಎಸ್ಗೆ ಹೋಗ್ಬೇಕು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತಕ್ಕಂಥ ಮನೋಸ್ಥಿತಿಯಾಗಿ ಇದ್ದಂಥ ನಾಯಕರು ಯಾವ ಪಕ್ಷಕ್ಕೆ ಹೋಗಬೇಕು ಆ ಎಳೆದಲ್ಲಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯವರು ಇವರು ಅವ್ರಿಗೆ ಯಾವ ಆಶ್ವಾಸನ ಕೊಟ್ಟಿದ್ದಾರೆ ಅನ್ನೋದು ಅದಕ್ಕೆ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ. ಬಟ್ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಇವರ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಯಾವ್ಯಾವ ಮಾತುಕತೆ ಆಗ್ಯಾವ ಅನ್ನೋದು ಗೊತ್ತಿಲ್ಲ. ಬಟ್ ಆ ಒಂದು ಮಾತುಕತೆ ಆದ ಬಳಿಕೆ ಮತ್ತು ಶೆಟ್ಟರ್ ಅವರು ಒಪ್ಕೊಂಡೆ ಮಾತ್ರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಪಾರ್ಟಿ ಸೇರಿದ್ದು. ಅವಾಗ ಮಾತುಕತೆ ಆದಂತವರು ಯಾವ ರೀತಿ ಮಾತುಕತೆ ಆಗಿದ್ದೋ ಗೊತ್ತಿಲ್ಲ. ಬಟ್ ಅವ್ರ ಮುಂದೆ ನಡೆಸಿಕೊಳ್ಳುವಂತ ಪರಿಸ್ಥಿತಿ ಜಗದೀಶ್ ಶೆಟ್ಟರ್ಗೆ ಗೊತ್ತು. ಅದು ಒಂದು ಆದ ಕಾರಣದಿಂದ ಅದು ಪಕ್ಷ ಬಿಟ್ಟಿರ್ಬೋದು ಅಂತ ನಾನು ಭಾವಿಸ್ತೇನೆ. ನಾನು ಭಾವಿಸ್ತೀನಿ, ಯಾಕಂದ್ರೆ ನುಡಿದಂತೆ ನಡೀಲಿಕ್ಕಿಲ್ಲ ಬಹುಶಃ ಕಾಂಗ್ರೆಸ್ ನಾಯಕರು ಪಕ್ಷ ಬಿಟ್ಟಿದ್ದಾರೆ ಅಂತಕ್ಕಂತ ನಾನು ಭಾವಿಸ್ತೀನಿ, ನಾನು ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ವಿಚಾರವಾದಿ ಹೆಂಗಿದೆ ಅಂದ್ರೆ, ನೀವು ಹೇಳಿದ್ರು ಒಂದು ಮಾತು, ಜಗದೀಶ್ ಶೆಟ್ಟರ್ ಅವರು ಧಾರವಾಡ ಹುಬ್ಳಿ ಧಾರವಾಡ ಕೆಂಪಿ ನಿಂದ ವಾಲ್ ಅಂತ ಇದ್ದಾರೆ. ಜಗದೀಶ್ ಶೆಟ್ಟರ್ ಒಬ್ಬರೇ ಅಲ್ಲ ಸರ್, ಈಗ ಅವರು ಕ್ಯಾಬಿನೆಟ್ದಲ್ಲಿ ಇರ್ತಕ್ಕಂಥ ಎಷ್ಟು ಅವರು ವಾಲ್ ಅಂತ ಇದ್ದಾರೆ. ಜಗದೀಶ್ ಶೆಟ್ಟರ್ ಮಂತ್ರಿ ಆಗಿರುವಂತವ್ರು ಯಾರು ಮಂತ್ರಿ ಸ್ಥಾನವನ್ನ ಬಿಟ್ಟು ಎಂ ಪಿ ಸ್ಥಾನದ ಟಿಕೆಟ್ ಅನ್ನ ಪಡ್ಕೊಂಡು ಎಂ ಪಿ ಸ್ಥಾನಕ್ಕೋಸ್ಕರ ಸ್ಪರ್ಧೆ ಇನ್ಯಾರು ಮಾಡ್ತಾರೆ ಅಲ್ವಾ? ಮಂತ್ರಿ ಸ್ಥಾನ ಬಿಟ್ಟು ಯಾರು ಹೋಗಕ್ ಸಾಧ್ಯನೇ? ಇರುವ ಮಂತ್ರಿ ಸ್ಥಾನ ಬಿಟ್ಟು ಇಲ್ಲ ಸರ್, ಮಂತ್ರಿ ಆಗಿರ್ಬಹುದು ಅಥವಾ ಎಂ ಎಲ್ ಎಗಳು ಆಗಿರ್ಬಹುದು, ಕೆಲವೊಂದು ಪ್ರಭಾವ ಉಳ್ಳಂತ ಕಾಂಗ್ರೆಸ್ ನಾಯಕರುಗಳು ಇವರು ಹೈಕಮಾಂಡ್ ಹೇಳಿದ್ದಾರೆ ಅಲ್ಲ. ಪ್ರಿಯಾಂಕರಿಗೆ ಕೂಡ ಮೊನ್ನೆ ಅದೇ ಮಾತು ಹೇಳ್ತಿದ್ರು, ಹೈಕಮಾಂಡ್ ಹೇಳಿದ್ರೆ ನಾವು ನಿಲ್ಲೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ರು. ಆ ಕಾರಣದಿಂದಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ವಾಲ್ನಂತೆ ನಾವು ನಿಲ್ಲಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿ ಕೂಡ ಏನೋ ಒಳ ಮಾತುಕತೆ ನಡೆದಂತ ಕಾಂಗ್ರೆಸ್ ಹೋಗ್ತಾ ಹೇಳ್ತಾ ಇದ್ದಾರೆ. ಸೊ ಹಾಗಿರೋದ್ರಿಂದ ಇವ್ರು ಕಾಂಗ್ರೆಸ್ ನಾಯಕರುಗಳೇ ವಾಲ್ ಅಂತ ಇದ್ದಾರೆ, ಇದು ಸಮಸ್ಯೆ ಆಗಿದೆ. ಅಲ್ಲಿ ಯಾಕೆ ವಾಲ್ ಅಂತ ಇದ್ದಾರೆ ಅದನ್ನು ಬೇಕು ಫಸ್ಟ್. ಜಗದೀಶ್ ಶೆಟ್ಟರ್ ಹೋದ್ರು ಹಿನ್ನೆಲೆ ಮಾತುಕತೆ ನಡೀತಾ ಇತ್ತು, ಅದೇ ವಾಲ್ ಅಂದಾರ ಅಂತೇಳಿ ಟೀಕೆ ಮಾಡಬಹುದು ಅವ್ರು. ಇವಾಗ ಈ ಕಾಂಗ್ರೆಸ್ ನಾಯಕರೇ ಇದ್ದಾರೆ ಅಲ್ಲಿ, ಅವರೇ ವಾಲ್ ಅಂತ ಇದ್ದಾರೆ. ಯಾರು ವಾಲ್ ಅಂತಾರೆ? ಅವ್ರಿಗೆಲ್ಲ ನಿಂತ್ಕ ಅಪ್ಪ ಆಯ್ತು ಬಿಡ್ರಿ, ನಮ್ಗೆ ಟಿಕೆಟ್ ಸಿಗುತ್ತೆ, ಕ್ಲಿಯರ್ ಆಗಿದೆ ಅಂತ ಎಲ್ಲ ಖುಷಿ ಪಡ್ತಾ ಇದಾರೆ. ಹೇಳಿ ಆಯ್ತು ಅಲ್ಲ ಹಂಗ ಅನ್ಕೊಂಡು ಹೈಕಮಾಂಡ್ ಹೇಳಿದ್ರೆ ನಿಲ್ದೆ ಯಾರು ಇರಲ್ಲ, ನಿಲ್ಲಬೇಕಾಗುತ್ತೆ. ಈಗ ನಮ್ಮ ನಾಯಕರು ತುಂಬಾ ಜನನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೈಕಮಾಂಡ್ ಕರೆ ಕೆಲವರಿಗೆಲ್ಲ ಸೂಚನೆ ನೀಡಿದೆ ನೋಡ್ರಿ ಈ ತರ ಬಂದ್ರೆ ಆಗ್ಬಹುದು ಅಂತ. ಅವ್ರು ಯಾರು ಕೂಡ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಈಗ ಇಲ್ಲ ಸರ್, ನಾವ್ ನಿಲ್ಲಲ್ಲ ಸರ್, ನಮ್ಗೆ ಕೊಟ್ಬಿಡೆ ನಂಗೆ ಹೇಳಿದ್ರೆ ಸೂಚಿಸಿದಾರೆ ಅಂತ. ಇನ್ನ ಅದು ಆ ವಿಚಾರಣೆನೆ ಬಂದಿಲ್ಲ ಇನ್ನ. ಅದು ಪರಮೇಶ್ವರ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಆ ವಿಚಾರ ಬಂದಾಗ ಇಚ್ಛೆ ಇದ್ದವ್ರು ಇಚ್ಛೆ ಇಲ್ದವ್ರು ಅಂತಾರೆ ಅನ್ನುವಂಥದ್ದು. ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಸಹಜ ಪ್ರಕ್ರಿಯೆಗಳು ಬ್ರದರ್. ನೀವ್ ಹೇಳ್ತೀನಿ ನೋಡಿ, ಇಲ್ಲಿ ನಮ್ಮ ಪಾರ್ಟಿ ಅಂತಲ್ಲ, ಕೆಲವು ಪಾರ್ಟಿಯಲ್ಲೂ ಕೂಡ ಅದೆಲ್ಲ ನಡೀತಾ ಇರ್ತದೆ. ಬಂದ್ಬಿಟ್ರು ಮಧ್ಯದಲ್ಲೇ, ಸಾರಿ ಮಾತಾಡಿ. ಕಾಂತೇಶ್ ಶೆಟ್ಟಿ ಅವರು, ಜಗದೀಶ್ ಶೆಟ್ಟರ್ ಬಹುಶಃ ಈಗ ಬಿ ಜೆ ಪಿ ಮರಳಿದ್ದು ಎಷ್ಟು ಮಟ್ಟಿಗೆ ಲಾಭ ತಂದು ಕೊಡ್ಬೋದು ಅಂತ ಅನ್ಸುತ್ತಾ ಬಿ ಜೆ ಪಿಗೆ? ಅವರು ಬಿ ಜೆ ಪಿಯ ನಾಯಕರಾಗಿದ್ದವರು ಅವ್ರ ಮನೆಗೆ ಅವ್ರು ಬಂದಿದ್ದಾರೆ. ಇದ್ರ ಜೊತೆ ಎಷ್ಟೊತ್ತು ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ನುಡಿದಂತೆ ನಡೆದ ಬಗ್ಗೆ ಮಾತಾಡ್ತೀವಿ. ನುಡಿದಂತೆ ನಡೆದಿದ್ದೀವಿ ಅಂತ ಎಲ್ಲ ಬಸ್ಗಳಲ್ಲಿ ಎಲ್ಲ ಪೇಪರ್ಗಳಲ್ಲಿ ನಾವು ನೋಡ್ತೀವೇ ಹೊರತು ನುಡಿದಂತೆ ನಡೆದಿರೋದು ನರೇಂದ್ರ ಮೋದಿ ಅವರು ನುಡಿದಂತೆ ನಡೀತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ ಯಾವುದಾದ್ರೂ ಕಾಂಗ್ರೆಸ್ ಒಂದು ನುಡಿದಂತೆ ನಡೆದಿದ್ದರೆ ಹೇಳಿ, ಒಂದೇ ಒಂದು. ನಾನು ಏನಕ್ಕೆ ಇದನ್ನು ಸ್ಪಷ್ಟವಾಗಿ ಹೇಳಿದೆ, ಅಂಗನವಾಡಿಯವರಿಗೆ ಹೇಳಿದ್ರು, ನುಡಿದಂತೆ ನಡೆದಿದೀವಿ ಅಂತ ಪೇಪರ್ ಆಡಿಗೆ ಅದಕ್ಕೆ ಅಡ್ವರ್ಟೈಸ್ ಎಷ್ಟ್ ಆಗಿದೆ ಅಂತ ಲೆಕ್ಕ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಒಂದಿನ ಅದನ್ನ ಮಾಡಿ ಆರ್ ಟಿ ಐ ಹಾಕಿ. ಇದಕ್ಕೆ ಅಂತ ನನಗೆ ಟೈಮ್ ಕೊಡ್ಬೇಕು. ನುಡಿದಂತೆ ನಡೆದಿರೋದು ನಾವು ರಾಮ ಮಂದಿರ ಮಾಡ್ತೀವಿ ಅಂತ ನಾವು ಹೇಳಿದೀವಿ, ಆಗಿದೆ. ಅದು ನೋಡಿ, ಅದು ನಮ್ಮಿಂದಲೇ ಅಂತ ಅಲ್ಲ, ಇಡೀ
ರಾಜ್ಯದ ರಾಷ್ಟ್ರ ಅದನ್ನು ಸಂಭ್ರಮಿಸ್ತಾ ಇರುವಾಗ ಕಾಂಗ್ರೆಸ್, ಕರ್ನಾಟಕದ ಕಾಂಗ್ರೆಸ್ ಮಾತ್ರ ಇಡೀ ರಾಷ್ಟ್ರಕ್ಕೆ ಏನ್ ಸಂದೇಶ ಕೊಡ್ತು? ಇಡೀ ರಾಷ್ಟ್ರ ಇದನ್ನು ಸಂಭ್ರಮಿಸ್ತಾ ನಾನು ಇದಕ್ಕೆ ಕೊಡ್ಲೇಬೇಕು ಆನ್ಸರ್. ಈಗ ನೀವ್ ಹೇಳ್ತೀರಿ ನೋಡಿ, ಆನಂದ್ ನಾನು ಹೇಳ್ಬೇಕು, ಮಾತಾಡ್ಬೇಕು, ಮಾತಾಡಬೇಕು. ಇವ್ರು ಹೇಳಿದ್ನೆಲ್ಲ ಕೇಳಕ್ ವಿಷಯಾಂತರ ಆಗೋದ್ ಬೇಡ. ಅಲ್ಲ, ಇವ್ರು ನುಡಿದಂತೆ ನಡೆದಿದಾರ? ಇವ್ರು ಜಾಬ್ ಜಾಬ್ ಕೊಡ್ಸಿದಿರ ಮೇಡಮ್? ನೀವು ಬ್ಲಾಕ್ ಮನಿ ತಂಗಿದೀರಾ? ನೀವು 2 ಕೋಟಿ ಜಾಬ್ ಕೊಡ್ತೀರ ತಂದ್ರ? ನೀವು ಬುಲೆಟ್ ಟ್ರೈನ್ ತರ್ತಿದ್ದ ಬುಲೆಟ್ ಬಿಟ್ರಲ್ಲ ತಂದ್ರ? ಸುಮ್ಮನೆ ನುಡಿದಂತೆ ನಾಡಿ, ನಾವು 5 ಗ್ಯಾರಂಟಿ ಕೊಟ್ಟಿ, ಅದು ಇವಾಗ ಮಾಡಿದೀವಿ ನಾವು. ನೀವು ಮಾಡಿದೀರಾ? ನಾಲ್ಕು ಯೋಜನೆ ಹೇಳ ಕೇಳಿ, ನಾಲ್ಕು ಯೋಜನೆ ಹೇಳಿ ಮೇಡಮ್, ಸಾಕು. ನಾನು ಇಲ್ಲಿ ಕುತ್ಕೊಂಡು ನಾನು ಇವತ್ತೆಲ್ಲ ಒಂದ್ ದಿವಸ ಪೂರ್ತಿ ಕುತ್ಕೊತೀನಿ ಸರ್. 4 ಯೋಜನೆ, 4 ಪಾಲಿಸೀಸ್ ಬಡವರಿಗೆ, ಇಲ್ಲ ಯುವಕರಿಗಾಗ್ಲಿ ಅಥವಾ ರೈತರಿಗಾಗ್ಲಿ ಮಹಿಳೆಯರಿಗೆ, ಪ್ಲೀಸ್ 4 ಪಾಲಿಸೀಸ್ ಹೇಳಿ ಪ್ಲೀಸ್. ಅವಕಾಶ ಕೊಟ್ಟರೆ ಪ್ಲೀಸ್ ಪ್ಲೀಸ್, ನಾನು ಇಲ್ಲೇ ಇರ್ತೀನಿ, ದಯವಿಟ್ಟು ಕೊಡಿ. ಈಗಲೇ ಹೇಳಿ ಹೇಳಿ ಹೇಳಿ, ತೊಂದ್ರೆ ಇಲ್ಲ. 4 ಅಂತ ಏನು 4 ಯೋಜನೆ ಆಗಿಲ್ವಾ? 80 ಕೋಟಿ ಜನರಿಗೆ ಆಹಾರ ಭದ್ರತೆ ಒದಗಿಸಿದ್ರಿ. ಯಾರ್ರಿ ಪಾಲಿಸಿ ಹೇಳ್ರಿ? ಆಯ್ತು, ಎಷ್ಟಿದೆ ಹೇಳಿ, 4 ಹೇಳಿ. ತ್ರಿವಳಿ ತಲಾಖ್ ಯಾರು ತಗೊಂಡ್ ಬಂದ್ರು? ಮಹಿಳೆಯರಿಗೆ. ಕಾಂತಿ ಶೆಟ್ಟಿ ಅವರೇ, ಕಾಂತಿ ಶೆಟ್ಟಿ ಅವರೇ, ಕಾಂತಿ ಶೆಟ್ಟಿ ಅವರೇ, ಪ್ಲೀಸ್ ಪ್ಲೀಸ್, ವಿಷಯ ವಿಷಯಾಂತರ ಆಗೋದ್ ಬೇಡ. ಟಾಪಿಕ್ ಬೇರೆ ಇದೆ, ಇನ್ನೇನೋ ಮಾತಾಡ್ಬೇಡಿ ಪ್ಲೀಸ್. ನೀವು ಟಾಪಿಕ್ ತೆಗೆದಿದ್ದೆ, ವಿಷಯಾಂತರ ಆಗ್ಬಾರ್ದು ಅಂತ ನಾನು ಹೇಳ್ತೀನಿ. ನೋ, ವಿಷಯಾಂತರ ಆಗೋದ್ ಬೇಡ ಪ್ಲೀಸ್. ಬೇರೆ ಯಾವ್ದೋ ವಿಷಯ, ಬೇರೆ ಯಾವ್ದೋ ವಿಷಯ ಆಗೋದ್ ಬೇಡ. ನಾವ್ ಇಲ್ಲಿ ಚರ್ಚೆ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗಿದ್ದು ವಿಚಾರ ಚರ್ಚೆ ನಾನು ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಟ್ರ್ಯಾಕ್ ಬಿಟ್ಟು ಹೋಗಿಲ್ಲ. ಅವ್ರು ಹೇಳಿದ್ರು ನುಡಿದಂತೆ ನಡೆದಿದೀವಿ ಅಂತ. ಅದನ್ನು ನೋಡಿ ಜಗದೀಶ್ ಶೆಟ್ಟರ್ಗೆ ಅದು ನುಡಿದಂತೆ ನಡೆದಿರೋದು, ಅದನ್ನ ನೋಡಿ ಬೇಸರ ಆಯ್ತು. ಅದು ಇವ್ರೇನ್ ನಡೀತಾ ಇದ್ರೆ ಅವ್ರು ನೋಡಿರ್ಬೋದು. ಏನ್ ನೋಡಿದ್ರು ಈ ತರ ಎಲ್ಲ, ಈ ತರ ಪಕ್ಷದಲ್ಲಿ ನಾನು ಬಂದು ಈ ತರ ಎಲ್ಲ ಜನಸಂಘ ಕಾಲದ ಈ ತರ ಒಂದು ಸಿದ್ಧಾಂತವನ್ನು ಇಟ್ಕೊಂಡ್ಬಿಟ್ಟು ಇರಕ್ ಸಾಧ್ಯ ಆಗದೆ ಅಲ್ಲಿರುವ ಪರಿಸ್ಥಿತಿಗೆ ಒಗ್ಗೂಡದೆ ಅವ್ರು ಬಂದಿರ್ಬೋದು, ಅಥವಾ ಅವರ ಮನೆಗೆ ಅವ್ರು ವಾಪಸ್ ತೆರಳಿದ್ದಾರೆ. ಖಂಡಿತ ನಮ್ಮೆಲ್ಲರೇ ಅವರ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಗದೀಶ್ ಶೆಟ್ಟರ್ ನಂತರ ವಿಷಯಾಂತರ ಆಗುದ್ ಬೇಡ. ಜಗದೀಶ್ ಶೆಟ್ಟರ್ ನಂತರ ಸೊ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋಗ್ತಾರಾ? ಒಂದ್ ಕಡೆ ಸವದಿ ಹೇಳ್ತಾರೆ ಇಲ್ಲ ಇಲ್ಲ ನಾನು ಹೋಗಲ್ಲ ಅಂತ, ಗೊತ್ತಿಲ್ಲ. ರಾಜಕೀಯದಲ್ಲಿ ಯಾವಾಗ ಬೇಕಾದ್ರೂ ಏನಾದ್ರೂ ಸ್ಥಿತ್ಯಂತರಗಳಾಗಬಹುದು. ಲಕ್ಷ್ಮಣ್ ಸವದಿ ಅಥಣಿಯ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಹೋಗ್ತಾರೆ, ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನೋಡಿ, ಬಂದು ಕಾಯಿನ್ ಮೂವ್ ಆದಾಗ ಇನ್ನೊಂದು ಕಾಯಿನ ಮೂವ್ ಮಾಡಬೇಕು ಅಂತ ಚೆಸ್ ಆಡದಲ್ಲಿ ಇರ್ತದೆ ಅದು. ಎಲ್ಲರೂ ರಾಜಕೀಯ ಪರಿಣಿತರಲ್ಲ, ಕರ್ದಿಗಾಗಲೇ ಡಿ ಕೆ ಸಾಹೇಬರು ಮಾತಾಡ್ತಾ ಇದ್ದಾರಂತೆ. ನೋಡಿ, ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ನಾವು ಯಾವಾಗಲೂ ಈ ರೀತಿ ಬಾಳ್ಬೇಕು. ನಾವು ಯಾವತ್ತೂ ವಾಜಪೇಯಿ ಅವ್ರಿಗೆ ಯಾವತ್ತೂ ನಾವು ಟೀಕೆ ಮಾಡಲ್ಲ. ಮಾಡಿದ್ದೀವ? ಮಾಡಲ್ಲ. ಸಭ್ಯ ರಾಜಕಾರಣಿಗಳಿಗೆ ಯಾರು ಮಾಡಲ್ಲ, ಮಾಡಿದ್ರೆ ಅವ್ರಿಗೆ ಡ್ಯಾಮೇಜ್. ನಾನು ಏನು ಹೇಳ್ತಾ ಇದ್ದೀನಿ, ಏನು ನೋಡಿ ಮೇಡಮ್, ಇದು ನಿಮ್ಗೆ ನಾನೇನು ಹೇಳ್ತಾ ಇದ್ದೀನಿ, ನೀಟಾಗಿ ಹೇಳ್ತಾ ಇದೀನಿ. ಯಾರು ಅಡ್ವಾಣಿ ಅವ್ರಿಗೆ, ಸಾರಿ, ಇವ್ರಿಗೆ ವಾಜಪೇಯಿ ಅವ್ರನ್ನ ಟೀಕೆ ಮಾಡಲ್ಲ. ಯಾಕೆ ಹೇಳಿ, ಅವ್ರು ಕೊಟ್ಟಿದ್ದಾರೆ, ಹೈವೇಸ್ ಎಲ್ಲ ಮಾಡಿದವರೇನೆ, ಭಾಳ ಒಳ್ಳೆಯ ರಾಜಕಾರಣ ಮಾಡಿದ್ದಾರೆ 5 ವರ್ಷ. ಜನರ ತೀರ್ಪು ಅವ್ರನ್ನ ಇದು ಮಾಡಿದ್ರು, ತಿರಸ್ಕರಿಸಿದ್ರು, ನಮ್ಗೆ ಅಧಿಕಾರ ಕೊಟ್ಟರು. ಸೊ ನಾನೇನು ಹೇಳ್ತೇನೆ, ನೀವು ಯಾವಾಗ್ಲೂ ಈ ರೀತಿಯ ರಾಜಕಾರಣಿ ಆಗಬೇಕು ಅನ್ನೋದಕ್ಕೆ ಉದಾಹರಣೆ ಆಗಬೇಕು ಹೊರತು ಈ ರೀತಿ ಆಗಬಾರ್ದು ಅನ್ನೋದು ಆಗಬಾರ್ದು. ಇವನು ಈ ತರ ಆಗ್ಬಾರ್ದು, ಇವನು ಅನುಕೂಲಕ್ಕೋಸ್ಕರ ಪಕ್ಷ ಚೇಂಜ್ ಮಾಡ್ತಾನೆ ಇವನು. ನಾವೇನು ಮೇಡಮ್, ನಾವ್ ನಡೆಸ್ಕೊಂಡಿದೀವಿ, ನೀವು ನಡೆಸ್ಕೊಂಡಿಲ್ಲ ಅಂತ ಅಲ್ಲಿ ಬೇಸರ ಮಾಡಿ ನಮ್ಮ ಹತ್ರ ಬಂದ್ರು. ಬಂದು ಅವರೇ ಸ್ಟೇಟ್ಮೆಂಟ್ ಸರಿ ಅದನ್ನೇ ಹೇಳ್ತಾ ಇದ್ರಲ್ಲ ಮೇಡಮ್, ಬೇರೆ ಹೇಳ್ರಿ. ಯಾರು ಒಪ್ತಾ, ನಾವೇತ್ರ ಒಪ್ಬೇಕು, ನಾವ್ ಹೋಗ್ಬೇಕಾರೆ ಅವ್ರೇ ಹೇಳಿದ್ವ, ನಾವೇನೋ ವಾಪಸ್ ಕಳ್ಸಿದೀವ. ಅದ್ ಅವ್ರು ಹೇಳ್ಬೇಕ್ರಿ, ನಾವ್ ಸಿದ್ಧಾಂತ ಒಪ್ಕೊಂಡಿಲ್ಲ. ನನ್ ಸಿದ್ಧಾಂತ ಯಾರಿದೆ, 5 ಕಾರ್ಯಕ್ರಮ ಕೊಟ್ಟಿದೀವಲ್ರಿ ಯಾರಿಗ, ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ಗೆ ಒಂದಷ್ಟು ಸೆಟ್ ಬ್ಯಾಕ್ ಆಗ್ಬಿಡುತ್ತಾ ಲೋಕಸಭಾ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ? ವ್ಯಾಲ್ಯೂಡ್ ಪಾಯಿಂಟ್ ಇದು ನೋಡಿ. ಇವಾಗ ಒಂದು ಅದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹೆಂಗೆ ಅಂದ್ರೆ, ಈ ಜಾತಿ ಧರ್ಮದ ಮೇಲೆ ಇತ್ತೀಚೆಗೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ನನಗೆ ಈಗ ಒಂದು 10 ವರ್ಷದಿಂದ ಇದೆಲ್ಲ ನಾವು ನೋಡ್ತಾ ಇದೀವಲ್ಲ, ಈ ಜಾತಿ ಧರ್ಮಗಳ ಮೇಲೆ ಮತ ವಿಭಜನೆ ಆಗೋದು, ಆ ರೀತಿ ಒಂದು ಕ್ಯಾಲ್ಕುಲೇಷನ್ಸ್ ಇದೆ ಈಗ. ಅದರಲ್ಲಿ ನೋಡಿ, ಅವ್ರು ಬಂದ್ಬೇಕಾರೆ ನಮಗೆ ಆ ಒಂದು ಸಮುದಾಯದಿಂದ ಅವ್ರಿಗೆ ಬೇಸರ ಆಯ್ತು, ಆ ಸಮುದಾಯದ ಅವ್ರಿಗೆ ಬೇಸರ ಆಯ್ತು ಅಂತ ಸ್ವಲ್ಪ ಪ್ರಮೋಷನ್ ತೊಗೊಂಡ್ರು, ಅದರಿಂದನೂ ಅನುಕೂಲ ಆಗಿದೆ. ಆ ರೀತಿನೂ ಆಗ್ಬೋದು. ನಾನು ಅಲ್ಟಿಮೇಟಾಗಿ ಏನು ಹೇಳ್ತೀನಿ ಅಂದರೆ, ಈ ಜಾತಿ ಧರ್ಮಗಳ ಮೇಲೆ ವೋಟಿಂಗ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು.
ಜನಗಳು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಅದನ್ನ ಇಟ್ಕೊಂಡು ಯಾವುದೇ ರಾಷ್ಟ್ರೀಯ ಪಕ್ಷ ಆಗ್ಬೋದು ಅಥವಾ ರೀಜನಲ್ ಪಾರ್ಟಿ ಆಗ್ಬೋದು, ಯಾರು ಅದ್ರ ಮೇಲೆ ಹೋಗ್ಬಿಡಿ. ಕೆಲಸ ಆ ವ್ಯಕ್ತಿ ಮಾಡ್ತಾನ, ಅವನಿಗೆ ಆ ಶಕ್ತಿ ಇದೆ ಅನ್ನೋದನ್ನ ಜನಗಳು ಆಗ್ಬೋದು, ನಾ ಇವ್ರ ಪಾರ್ಟಿಗಳು ಆಗ್ಬೋದು, ಒಂದು ಜಾತಿಗೆ ಕೊಟ್ಟರೆ ಅವನಿಂದ ಏನು ಅನುಕೂಲ ಆಗುತ್ತೆ ಆ ಥರದ್ದನ್ನ ಸ್ವಲ್ಪ ಕಡಿಮೆ, ಸ್ವಲ್ಪ ಅಲ್ಲ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ಆ ವ್ಯಕ್ತಿಯಿಂದ ಅಂದರೆ ಆ ವ್ಯಕ್ತಿ ಪ್ರತಿನಿಧಿ ಮಾಡ್ತಾ ಇದ್ದಾನೆ ಅವನಿಗೆ ಆ ಕಮಿಟ್ಮೆಂಟ್ ಇದೆಯಾ? ಭ್ರಷ್ಟಾಚಾರತೆ ಇಲ್ಲದೆ ಅವ್ನು ನಮಗೆ ಚೆನ್ನಾಗಿ ನೋಡ್ಕೋತಾನೆ. ಚೆನ್ನಾಗಿ ನೋಡ್ಕೋತಾನೆ ಅಂದರೆ ನೀನು ಪಾಲಿಸಿ, ನಿನ್ನ ಮನೆಗೆ ಬಂದುಬಿಟ್ಟು ಮದುವೆ ಬಂದು ಅದಲ್ಲ ಅಂದರೆ ಕ್ಷೇತ್ರಾಭಿವೃದ್ಧಿಗೋಸ್ಕರ ಸಮಾಜಕ್ಕೋಸ್ಕರ ಏನು ಮಾಡ್ತೀನಿ, ಪಾಲಿಸಿ ಮೇಕರ್ ಯಾವ ಥರ ಇದ್ದ ನೀವು, ಆ ಥರದನ್ನ ಚಿಂತನೆ ಆಗಬೇಕು. ಇದು ನೀವು ಕೇಳ್ತಾ ಇರೋದ್ರಲ್ಲಿ ಅದು ಇರ್ಬೋದೇನೋ, ನನಗೆ ಅದರಲ್ಲಿ ಒಲವಿಲ್ಲ. ಪರ್ಸ್ನಲ್ ವೈಯಕ್ತಿಕವಾಗಿ ಜಾತಿ ಓಟ್ ಹೋಗುತ್ತೆ ಅದು ಬರುತ್ತೆ ಅದೆಲ್ಲ ಮಾಡಬಾರ್ದು. ನಾನು ಪಬ್ಲಿಕಲ್ಲೂ ಕೇಳ್ಕೊಂಡು ಕೈ ಮುಗಿದು ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ ಲಿಂಗಾಯತ ನಾಯಕರನ್ನ ಸರಿಯಾಗಿ ನಡ್ಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅಲ್ಲ ಈಗ ಕಾಂಗ್ರೆಸ್ಗೆ. ಅಲ್ಲ ಅದನ್ನು ಅಲ್ಲಿಗೂ ಆಗಿತ್ತಲ್ಲ, ಲಾಸ್ಟ್ ಟೈಮ್ ಅವ್ರಿಗೂ ನಡ್ಸ್ಕೊಂಡಿಲ್ಲ, ಯಡಿಯೂರಪ್ಪ ಅವ್ರಿಗೂ ನಡ್ಸ್ಕೊಂಡಿಲ್ಲ. ಸೊ ಆ ಥರದ್ದು ಬರುತ್ತೆ, ಮನೋಭಾವನೆ ಬರುತ್ತೆ. ಇಲ್ಲ ನಾವಿಲ್ಲಿ ಇದ್ರಲ್ಲಿ ಕೂತ್ಕೊಂಡು ಒಬ್ಬ ಲಿಂಗಾಯತ ನಾಯಕ, ಒಬ್ಬ ಹಿರಿಯ ರಾಜಕಾರಣಿ ಕಾಂಗ್ರೆಸ್ನಿಂದ ಈಗ ಮತ್ತೆ ಅವರು ಮರಳಿ ಗೂಡಿಗೆ ಹೋಗ್ತಾರೆ, ಬಿಜೆಪಿಗೆ ಹೋಗ್ತಾರೆ. ಹಾಗಾದರೆ ಒಬ್ಬ ಲಿಂಗಾಯತ ನಾಯಕನನ್ನು ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ನಡೆಸ್ಕೊಂಡಿಲ್ಲ ಅನ್ನುವಂಥ ಒಂದು ಮೆಸೇಜ್ ಹೋಯಿತು ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಹಿನ್ನಡೆ ತರ್ಬೋದು ಅಂತ ಕಾಂಗ್ರೆಸ್. ಇದನ್ನು ಸರ್ ಅದು ಆ ರೀತಿ ನೋಡಬೇಡಿ ಅಂತ ನನ್ನ ಒಂದು ಇದು ಒಂದು ಅನಿಸಿಕೆ. ಅಲ್ಲಿ ನಡ್ಸ್ಕೊಂಡಿಲ್ಲ, ಇಲ್ಲಿ ನಡ್ಸ್ಕೊತಾ ಇದ್ದಾರೆ, ಇಲ್ಲಿ ನಡ್ಸ್ಕೊಂಡಿಲ್ಲ ಮತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ, ಅದು ನಾಟ್ ಫೇರ್. ಅದು ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರ ಬೆಳವಣಿಗೆ ಅಲ್ಲ ಅದು. ಆಯ್ತು, ಅದು ನೀವು ಹೇಳ್ತಾ ಇರೋದನ್ನ ಇದ್ ಮಾಡ್ಬೋದು, ಆದ್ರೆ ನಮ್ಮ ಹತ್ರನೂ ಇಲ್ಲ ಕಾಂಗ್ರೆಸ್ ಅಲ್ಲ ನಿಜನ ಸುಳ್ಳು ಅಂತ ನಿಜನ ಸುಳ್ಳು. ನನಗೆ ಅದರ ಮಾಹಿತಿ ಇಲ್ಲ, ಮತ್ತೆ ಯಾರು ಮಾಡಿಸ್ಕೊಂಡಿರಲ್ಲ ಆ ಥರ. ಆ ಥರ ಇದ್ರೆ ಅವ್ರು ಪ್ರೆಸ್ ಮೀಟ್ ಕರೆದಾಗಲೇ ನನಗೆ ಈ ಥರ ಮಾಡಿದ್ದಾರೆ ಸ್ವಾಮಿ ಅಂತ ಹೇಳೋರು, ಯಾಕಂದ್ರೆ ನೇರ ನುಡಿ ಅವ್ರದ್ದು ಹೇಳ್ಬಿಟ್ಟಿರೋರು. ಪಾಪ ಅದು ಇಲ್ಲ ಅನ್ಸುತ್ತೆ ನನಗೆ, ಗೊತ್ತಿರೋಂಗೆ. ಆಮೇಲೆ ಅದು ನಮ್ಮಲ್ಲೂ ಕೂಡ ಲಿಂಗಾಯತರ ಲೀಡರ್ಗಳಿಗೆ ನಮ್ಮಲ್ಲೇನು ಕೊರತೆ ಏನಿಲ್ಲ. ನಾವು ಹಂಗಂದ್ಬಿಟ್ಟು ಇವ್ರ ಶ್ರೇಷ್ಠ ಅವ್ರು ಕಡಿಮೆ ಅಂತ ಹೇಳ್ತಾ ಇಲ್ಲ, ನಮ್ಮಲ್ಲೂ ಇದೆ. ಬಟ್ ಆ ಆಧಾರದ ಮೇಲೆ ಹೋಗೋದು ಬೇಡ ಮುಂದಿನ ಚುನಾವಣೆಗಳಲ್ಲಿ. ಆ ಧರ್ಮ ಆಗ್ಬೋದು, ಜಾತಿ ಮೇಲೆ ಆ ರೀತಿಯಲ್ಲಿ ಹೋಗ್ಬೇಡಿ. ಜನಗಳಲ್ಲೂ ನಾನು ಮನವಿ ಮಾಡ್ತೀನಿ, ನಮ್ಮ ರಾಜಕೀಯ ನಾಯಕರುಗಳಲ್ಲೂ ಮನವಿ ಮಾಡ್ತೀನಿ. ಓಕೆ, ಈರಣ್ಣವ್ರ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಹೋದಂತಹ ಒಂದು ನಡೆ ಇದೆಯಲ್ಲ, ಅವ್ರು ತೆಗೆದುಕೊಂಡಂತಹ ಡಿಸಿಷನ್ ಇದೆಯಲ್ಲ, ಏನು ರಾಜಕೀಯ ಲೆಕ್ಕಾಚಾರಗಳಿರ್ಬೋದು ಜಗದೀಶ್ ಶೆಟ್ಟರ್ ಅವರ ಮನದಲ್ಲಿ? ಯಾಕೆಂದರೆ ತಮ್ಮ ನಂತರದಲ್ಲಿ ತಮ್ಮ ಪುತ್ರನನ್ನು ರಾಜಕೀಯವಾಗಿ ಬೆಳೆಸ್ಬೇಕು ರಾಜಕೀಯವಾಗಿ ಅನ್ನುವಂಥ ಲೆಕ್ಕಾಚಾರ ಏನಾದರೂ ಇರಬಹುದಾ ಜಗದೀಶ್ ಶೆಟ್ಟರ್ ಅವರಿಗೆ? ಇದೇ ಕಾರಣಕ್ಕೆ ಬಿಜೆಪಿಗೆ ಹೋದ್ರ ಇಂಥ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಸರ್. ಅವರು ಆಲ್ರೆಡಿ ಬಿಜೆಪಿ ಪಕ್ಷದಲ್ಲಿ ಇದ್ದಂಥವ್ರು, ಅವರು ನಿಲ್ತಾರೋ ಅಥವಾ ಅವ್ರ ಮಗನಿಗೆ ನಿಲ್ಲಿಸ್ತಾರೋ ಅವ್ರ ಸೋದರನ ನಿಲ್ಲಿಸ್ತಾರೋ ಅವ್ರಿಗೆ ಬಿಟ್ಕೊಟ್ಟಂತ ವಿಚಾರ ಅದು. ಬಟ್ ನಾವೇ ಸ್ಪರ್ಧೆ ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ, MLA ಚುನಾವಣೆಯಲ್ಲಿ ಅವ್ರ ಮಗನಿಗೆ ಅಲ್ಲ ಸೋದರನ ಕಾಂಗ್ರೆಸ್ ಟಿಕೆಟ್ ಕೊಡಿಸ್ಬೋದಾಗಿತ್ತು, ಅವರೇ ನಿಂತ್ಕೊಂಡಿದ್ರಲ್ಲಿ. ಸೊ ಹಾಗಿರೋದ್ರಿಂದ ಅವರು ತಮ್ಮ ನಿರ್ಧಾರ ಇರುತ್ತದೆ, ನಾವು ಇನ್ನೂ ಕೂಡ ರಾಜಕಾರಣ ಮಾಡಬೇಕು ಅಥವಾ ಏನೋ ಮಗನಿಗೋಸ್ಕರ ಇಲ್ಲ ಸೋದರನಗೋಸ್ಕರ ಯಾರು ಬೆಳೆಸ್ಬೇಕನ್ನೋ ಅದು ವೈಯಕ್ತಿಕ ನಿರ್ಧಾರ ಸರ್. ಅದು ಸದ್ಯಕ್ಕಂತೂ ಅವರು ಯಾವ ವಿಚಾರದಲ್ಲಿ ಈಗ ಅವ್ರನ್ನ ಅವ್ರ ಮಗನಿಗೆ ಮತ್ತು ಅವರ ಸೋದರನ ತಗೋಬೇಕಾದ್ರೆ ಅವ್ರನ್ನೇ ಬಿಜೆಪಿಯಲ್ಲಿ ತಗೋಬೇಕಾಗಿತ್ತಲ್ಲ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿ ಇದ್ರು ಅವರು. ಬಟ್ ಆ ವಿಚಾರ ಇಲ್ಲ, ಓನಾಗಿ ಜಗದೀಶ್ ಶೆಟ್ಟರ್ ಬರಬೇಕಾಗಿರ್ತಕ್ಕಂತ ಒಂದು ವಿಚಾರ ಇತ್ತು. ಬಟ್ ಪಕ್ಷ ಸೇರಿದ್ದಾರೆ ಅವರು, ಅವ್ರ ಮುಂದಿನ ನಿಲುವು ಅವ್ರು ಯಾರೇ ಟಿಕೆಟ್ ಕೊಡ್ತಾರೋ ಅದು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಕೊಟ್ಟಂತ ವಿಚಾರ. ಬಟ್ ಜಗದೀಶ್ ಶೆಟ್ಟರ್ ಓನ್ ಡಿಸಿಷನ್ ಇರುತ್ತಲ್ಲಿ, ನಾನೇ ನಿಲ್ತೀನಿ. ಕಳೆದ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಲಿಕ್ಕೆ BL ಸಂತೋಷ್ ಕಾರಣ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬಂತು ಶೆಟ್ಟರ್ ಅವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ. ಮತ್ತೊಂದು ಕಡೆ ಆ ಸಂದರ್ಭದಲ್ಲಿ ಜೋಶಿ ಕೂಡ ತಟಸ್ಥವಾಗಿದ್ದರು, ಮತ್ತು ಜೋಶಿ ಅವ್ರಿಗಿದ್ದಿದ್ದು ಮಹೇಶ್ ತೆಂಗಿನಕಾಯಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥದ್ದು ಜೋಶಿ ಅವ್ರಿಗಿದ್ದಂಥ ಒಂದು ಇಂಗಿತ. ಸೊ ಹಾಗಾಗಿ ಟಿಕೆಟನ್ನು ಕೈ ತಪ್ಪಿಸಿದರು, ಹಾಗಾಗಿಯೇ ಕಾಂಗ್ರೆಸ್ಗೆ ಹೋದರು ಜಗದೀಶ್ ಶೆಟ್ಟರ್. ಈಗ ಜಗದೀಶ್ ಶೆಟ್ಟರ್ ಅವರು ಮರಳಿ BJPಗೆ ಬಂದಿದ್ದಾರೆ. ಸೊ ಇಲ್ಲಿ BJPಯಲ್ಲಿ BL ಸಂತೋಷ್ ಅವರ ಹವಾ ತಣ್ಣಗಾಗಿದೆ. ಇದೇ ಕಾರಣಕ್ಕೆ ಮತ್ತೊಂದು ಕಡೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಪ್ರಯತ್ನದ ಫಲವಾಗಿ ಶೆಟ್ಟರ್ BJPಗೆ ಬಂದರು ಅನ್ನೋ ಮಾತಿದೆ. ನಮ್ಮಲ್ಲಿ ಇಂಡಿವಿಜುವಲ್ಗಿಂತ ಯಾವತ್ತೂ ಕೂಡ ಪಕ್ಷದವರು ಯಾವತ್ತೂ ಕೂಡ ಅವರು ಇವರು ಅದು ನೋಡುವರ ಇದಕ್ಕೆ ಅಥವಾ ನಿಮ್ಮ ಮಾಧ್ಯಮದ ವಿಶ್ಲೇಷಣೆ ಏನೇ ಇರ್ಬೋದು ಖಂಡಿತ ಆ ಥರ ನಿಮ್ಮ ಅಲ್ಲ ಇದು ಮಾಧ್ಯಮದ ವಿಶ್ಲೇಷಣೆ ಅನ್ನೋದಕ್ಕಿಂತ ನಿಮ್ಮ ಪಕ್ಷದ ಪಡಸಾಲೆಯಲ್ಲಿ ನಡೆದಿದ್ದಲ್ವಾ? ಸ್ವತಃ ಶೆಟ್ಟರ್ ಕೂಡ ಬೇಸರ ಹೊರ ಹಾಕಿರ್ತಾರೆ ಟಿಕೆಟ್ ಸಿಗದೆ ಇದ್ದಾಗ. ಸಂತೋಷ್ ಅವರ ಮೇಲೆ ಕೂಡ ಒಂದಷ್ಟು ಬೇಸರ ವ್ಯಕ್ತಪಡಿಸ್ತಾರೆ, ಜೋಶಿ ಅವರ ಮೇಲೆ ಬೇಸರ ವ್ಯಕ್ತಪಡಿಸ್ತಾರೆ, ನಿಜನೇ ಅಲ್ವೇ? ಪಕ್ಷದ ಹೈಕಮಾಂಡ್ ನೀವು ಗುಜರಾತ್ ಎಲೆಕ್ಷನ್ ಅಲ್ಲೂ ಏನಾಗಿದೆ ಯಾವ ತರ ಒಂದು ಚೇಂಜ್ ಗಳು ಮಾಡಿದ್ದಾರೆ ಅಂತ ನೀವು ನೋಡಿದಿರಾ? ಆ ರೀತಿ ಪ್ರಯತ್ನ ಮಾಡಕ್ ಹೋಗಿ ಅಲ್ವಾ ನೀವು ಕೈ ಸುಟ್ಕೊಂಡಿದ್ದು? ಇವತ್ತು ಇವಾಗ ಅವ್ರು ಹೇಳ್ತಾ ಇದ್ರು ನೋಡಿ, ಜಗದೀಶ್ ಶೆಟ್ಟರು ನಮ್ಮನ್ನು ಬಿಟ್ಟು ಹೋದಾಗ ಸ್ವಲ್ಪ ಲಿಂಗಾಯತ ಜನರು
ಆಚೆ ಕಡೆ ಹೋಗಿ ಓಟ್ ಹಾಕಿದ್ದು ಇರ್ಬೋದು, ಅದರಿಂದ ಅವ್ರು ಸ್ವಲ್ಪ ವಿನ್ನ ಒಂದು 20 ಜನ ವಿನ್ನ ಆಗಿರ್ಬೋದು, ಅದು ನಮ್ಗೆ ಇದಾಗಿರ್ಬೋದು. ಈಗ ನಾವು ಮತ್ತೊಮ್ಮೆ ಹೇಳ್ತೀನಿ, ಜಗದೀಶ್ ಶೆಟ್ಟರು ನಮಗೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ, ಜನಸಂಘ ಕಾಲದಿಂದ ಅವ್ರ ತಂದೆ ಕಾಲದಿಂದ ನಮ್ಮಲ್ಲೇ ಇದ್ದವರು, ಅವ್ರು ಬಂದಿದ್ದಾರೆ ನಮಗೆಲ್ಲ ಮತ್ತಷ್ಟು ನಮಗೆ ಹುರುಪು ಬಂದಿದೆ, ಕಾರ್ಯಕರ್ತರು ಖುಷಿಯಾಗಿದ್ದಾರೆ, ಅವ್ರ ಅಪೇಕ್ಷೆ ಬೇರೆ ಇತ್ತು. ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡೋದು, ಈ ಮುಂಬರುವ ಎಲೆಕ್ಷನಲ್ಲಿ 28-28 ಗೆಲ್ಲುವುದು ನಿಶ್ಚಿತ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಬರೀ ಅವ್ರು ಬಂದಿರೋದು ಮಾತ್ರ ಅಂತ ಹೇಳ್ತಾ ಇಲ್ಲ, 2019 ಎಲೆಕ್ಷನಲ್ಲೂ ಕೂಡ ನಮ್ಮಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದವು, ಜೆ ಡಿ ಎಸ್ ಕೂಡ ನಮ್ಮ ಜೊತೆ ಇರಲಿಲ್ಲ. ಈಗ ಆವಾಗಲೇ ನಾವು 25 ಸೀಟ್ ನಾವು ಗೆದ್ದಿದ್ದೀವಿ, ಮಿತ್ರ ಪಕ್ಷ ಜೆ ಡಿ ಎಸ್ ನಮ್ಮ ಜೊತೆ ಇರುವಾಗ ನಮ್ಗೆ 28-28 ಗೆಲ್ಲುವುದು ನಮ್ಮ ಮುಖ್ಯ ಗುರಿ ಆಗಿದೆ. ಈಗ ಅಥವಾ ಜಗದೀಶ್ ಶೆಟ್ಟರು ಕೂಡ ಏನ್ ಹೇಳಿದ್ರು, ನರೇಂದ್ರ ಮೋದಿ ಅವ್ರನ್ನ ಒಪ್ಪಿ ಅವ್ರು ಮತ್ತೆ ಅವರಿದ್ದಂತಹ ಪಕ್ಷ ಆ ಪಕ್ಷ ಸಿದ್ಧಾಂತವನ್ನು ಅವ್ರು ಬರೀಕ್ ಆಗ್ತಾ ಇಲ್ಲ, ಅಥವಾ ಆ ತರ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರುವುದು ಆ ಬೇರೆ ಕಡೆ ಕಾಂಗ್ರೆಸ್ ಅಲ್ಲಿ ಅವ್ರು ಕಾಣಕ್ಕೆ ಸಾಧ್ಯನೇ ಇಲ್ಲ. ಅವಾಗಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಈ ಒಂದು ಗೋಹತ್ಯೆ ನಿಷೇಧ, ಗೋಹತ್ಯೆ ಪರವಾಗಿ ನಿಷೇಧ ಪರವಾಗಿ ಅವ್ರು ಇದ್ದವರು, ಅಲ್ಲಿ ಅವರು ಇಲ್ಲಿ ಆದಾಗ ಅದನ್ನು ಉಲ್ಟ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಸಹಿತ ಆ ತರ ಇದ್ದವರು. ಅಲ್ಲ, ಆ ವಿಚಾರ ಬಿಟ್ಟರೆ ಬೇರೆ ವಿಚಾರಗಳಲ್ಲೂ ಮಾತನಾಡಿದ್ದುಂಟು ನೋಡಿ ಆನಂದ್ ಅವರೇ. ಲಾಟ್ ಆಫ್ ಥಿಂಗ್ಸ್ ಆತರ ಇದೆ. ನಮ್ಮ ಉದ್ದೇಶ ಮತ್ತೊಮ್ಮೆ ಹೇಳ್ತೀನಿ, ಅವು ಎಲ್ಲರ ಉದ್ದೇಶ ಮತ್ತೊಮ್ಮೆ ಮೋದಿ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ನಿಮ್ಗೆ ಏನಾದ್ರು ಅದ್ರಲ್ಲಿ ಡೌಟ್ ಇದೆಯಾ? ಮತ್ತೊಮ್ಮೆ ಮೋದಿ, ಅದ್ರಲ್ಲಿ ಈ ವೀಕ್ಷಕರು ನೋಡೋರು ನೋಡ್ತಾರೆ, ಅದನ್ನ ನಮ್ಮ ಜನತೆ ಹೇಳ್ಬೇಕಲ್ಲ, ಜನತೆ ಹೇಳ್ಬೇಕು, ನಾನು ಹೇಳಕ್ಕಾಗುತ್ತ? ಈಗ ಆನಂದ್ ಅವರು ನಾಲ್ಕು ಇದು ಹೇಳಿ ಅಭಿವೃದ್ಧಿ ಅಂತಾರೆ, ನಾಲ್ಕಲ್ಲ ಸರ್, ಒಂದಿನ ನೀವು ಕರೀರಿ, 400 ಅಭಿವೃದ್ಧಿ ನಾಲ್ಕಲ್ಲ, 400 ಖಂಡಿತ ಖಂಡಿತ ಮಾಡೋಣ. ನಾನು ಹೇಳಕ್ ಹೋಗಲ್ಲ, 400 ಅಭಿವೃದ್ಧಿನ ನಾನು ಈ ಮೂಲಕ ಹೇಳಕ್ ಹೋಗ್ತೀನಿ. ಪಬ್ಲಿಕ್ ನೋಡಿ, 400 ಅಭಿವೃದ್ಧಿ ಕಾರ್ಯವನ್ನು ನಾನು ಹೇಳಕ್ಕೆ ರೆಡಿ ಇದ್ದೀನಿ. ಪಾಲಿಸೀಸ್ ಈಗೀಗ ಓಕೆ ಓಕೆ ಫೈನ್ 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 ಆನಂದ್ ಅವರೇ, ಬಹುಶಃ ಕಾಂತಿ ಶೆಟ್ಟಿ ಅವರೇ, ಒಂದ್ನಿಮಿಷ ಮೇಡಮ್, ಖರ್ಚು ಮಾಡಿದೀರಾ ನೀವು? ಪ್ರಶ್ನೆ ಈಗ ಬಿಜೆಪಿಯ ಹೈಕಮಾಂಡ್ಗೆ ತಡವಾಗಿ ಜ್ಞಾನೋದಯ ಆಯ್ತಾ, ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡ್ತೇವೆ ಅಂತ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಟ್ರು, ಇದೇ ಕಾರಣಕ್ಕೆ ತಾನೆ ಟಿಕೆಟ್ ಕೈ ತಪ್ಪು ಅಂತ ಶೆಟ್ಟರ್ ಮುನಿಸ್ಕೊಂಡು ಕಾಂಗ್ರೆಸ್ ಸೇರಿದ್ದು. ಸೊ ಈಗ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಸ್ಕೋತಿದ್ದಾರೆ ಅಂತಂದ್ರೆ ಬಿಜೆಪಿ ಹೈಕಮಾಂಡ್ಗೆ ತಡವಾಗಿ ಜ್ಞಾನೋದಯ ಆಗಿದೆಯಾ ಅಂತ? ಇಲ್ಲ, ಅದು ಅವ್ರಿಗೆ ಗೊತ್ತಾಗಿದೆ ಸರ್. ನೋಡಿ, ಕಳೆದ ಲಾಸ್ಟ್ ಟೈಮ್ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಹಾಗೆ ಕಡೆಗಣೆ ಮಾಡಿದ್ರು, ಇಳಿಸಿದ್ರು ಸಿ ಎಂ ಇಲ್ದಾಗ. ಆವಾಗ ಅದ್ರ ಚುನಾವಣೆಯಲ್ಲಿ ಅವ್ರಿಗೆ ಉತ್ತರ ಸಿಕ್ತು. ಈ ಸರಿ ಜಗದೀಶ್ ಶೆಟ್ಟರ್ಗೆ ಸಾಹೇಬ್ರು ಮಾಡಿದ್ರು, ಚುನಾವಣೆಯಲ್ಲಿ ಉತ್ತರ ಸಿಕ್ತು. ಅಂದ್ರೆ ನಿಮ್ಗೆ ಒಂದು ಸೀನಿಯರ್ ಲೀಡರ್ ಇರ್ತಾರೆ, ಅವ್ರಿಗೆ ಯಾವ ರೀತಿ ನಡ್ಕೋಬೇಕು? ವಿಶ್ಲೇಷಣೆ ಮಾಡಲ್ಲ ನೋಡಿ, ಜನಾರ್ದನ ಜನತೆ ನಾವು ಬೇಡ ಅಂತ ನಿರ್ಧಾರ ಮಾಡ್ರೆ 10-20 ವರ್ಷ ಬರಲ್ಲ. ನಾವು ಕಾಂಗ್ರೆಸ್ನವ್ರು ಸರಿ ಇಲ್ಲ ಅಂತಂದ್ರೆ ಅವ್ರು ಕೊಡ್ತಾರೆ ನಮ್ಗೆ ಆನ್ಸರ್. ನಾವಿಲ್ಲಿ ನಾವು ಖುಷಿಗೆ ನಾನು ಹೇಳ್ಬೋದು ನಮ್ಮ ಲೀಡರ್ ನನ್ನ ಮೆಚ್ಚಕ್ಕೋ ಇಲ್ಲ ನನ್ನ ಯಾರೋ ನನ್ನ ಟೀಮ್ ಅವ್ರು ಮೆಚ್ಚಕ್ಕೋಸ್ಕರ ಹೇಳ್ಬೋದು. ನುಡ್ದಂತೆ ನಡ್ಕೊಂಡು ಅವ್ರು ಕರೆಕ್ಟಾಗಿ ಕಮಿಟ್ಮೆಂಟ್ ಕೊಟ್ರೆ ಜನಕ್ಕೆ ನಮ್ಮನ್ನ ಮತ್ತೆ ಆಯ್ಕೆ ಮಾಡ್ತಾರೆ. ಈರಣ್ಣವ್ರೆ, ನನಗೆ ಒಂದು ಲಾಸ್ಟ್ ರಿಯಾಕ್ಷನ್ ನಿಮ್ಮಿಂದ ಬೇಕು. ಒಂದು ಕಡೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯಡಿಯೂರಪ್ಪನವರ ನಂತರದಲ್ಲಿ ವಿಜೇಂದ್ರ ಅವ್ರನ್ನ ಪಕ್ಷವನ್ನು ಸಂಘಟಿಸಬೇಕು, ಬಲವರ್ಧನೆ ಮಾಡಬೇಕು, ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗೆಲ್ಲುವಂತೆ ಮಾಡಬೇಕು ಅಂತಂದರೆ ವಿಜೇಂದ್ರ ಅವರ ಪಾತ್ರ ಬಹಳ ಮುಖ್ಯ. ಸೊ ಹಾಗಾಗಿ ವಿಜೇಂದ್ರ ಅವರು ಹೈಕಮಾಂಡ್ ತನ್ನ ಮೇಲೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂತಹ ಒಂದು ಬಹುದೊಡ್ಡ ಸವಾಲಿದೆ. ಆ ಸವಾಲನ್ನು ಗೆಲ್ಲಬೇಕು ಅಂತಂದರೆ ಹಿರಿಯ ನಾಯಕರನ್ನ ಗರ್ವಾಪಸಿ ಅಂದರೆ ಮರಳಿ ಬಿಜೆಪಿ ಪಕ್ಷಕ್ಕೆ ಕರೆತರಬೇಕು ಅನ್ನುವಂಥ ಒಂದು ಸವಾಲು ಕೂಡ ಯಡಿಯೂರಪ್ಪನವರು ಮತ್ತು ವಿಜೇಂದ್ರಗೆ ಇದೆ. ಇದೇ ಕಾರಣಕ್ಕೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಈ ಪ್ರಯತ್ನವನ್ನು ಮಾಡಿ ಶೆಟ್ಟರ್ ಅವ್ರನ್ನ ವಾಪಸ್ ಕರೆತಂದಿದ್ದ? ಖಂಡಿತ ಸರ್, ಈ ವಿಚಾರಣೆ ಹೇಳ್ತಾ ಇದ್ದೀರಲ್ಲ, ಇದು ವಿಜೇಂದ್ರ ಮೇಲೆ ಅಥವಾ ವಿಜೇಂದ್ರ ಅವರಿಗೆ ಇವತ್ತು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆಯಲ್ಲ. ರಾಜ್ಯಾಧ್ಯಕ್ಷರು ಅವರು ತಮ್ಮ ಒಂದು ಸ್ವಲ್ಪ ಅವಧಿಯಲ್ಲಿ ಕೂಡ ಒಬ್ಬರೆಲ್ಲ ಈಗ ಜಗದೀಶ್ ಶೆಟ್ಟರ್ ಮರಳಿ ಬಂದಿದ್ದಾರೆ, ಲಕ್ಷ್ಮಣ ಸವದಿ, ಹಲವಾರು ನಾಯಕರುಗಳು ಕಾಂಗ್ರೆಸ್ ಹೋಗಿದ್ದಾರೆ. ಸೊ ಹಾಗಿರೋದನ್ನು ವಾಳೆ ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು, ವಿಜೇಂದ್ರ ಅವರು. ಮುಂದಿನ ದಿನಮಾನದಲ್ಲಿ ಅವರು ಒಳ್ಳೆಯ ಆಗಿರ್ತಕ್ಕಂಥ ಒಂದು ಪಕ್ಷ ಸಂಘಟನೆ ಕುರಿತು ಹಾಗೂ ಎಲ್ಲ ನಾಯಕರು ಹಿರಿಯ ಹಾಗೂ ಕಿರಿಯ ತಲೆಗಳನ್ನು ಒಗ್ಗೂಡಿಸಿ ಮುಂದಿನ ML 28 ಚುನಾವಣೆ ಇದು MP ಮುಗಿಸ್ಕೊಂಡು ML ಇರುತ್ತಲ್ಲ ಸರ್ ಮುಂದೆ, ಆದರೂ ಕೂಡ ತಮ್ಮ ಒಳ್ಳೆ ಆಗಿರ್ತಕ್ಕಂಥ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾರಂತಕ್ಕಂಥದ್ದನ್ನು ನಾವು ಓಕೆ ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಬಿಜೆಪಿನ JDS ಅವರು ಹೋಗ್ತಾರೆ ಗೊತ್ತಾಗಿಲ್ಲ. ಅವ್ರು NDA ಮೈತ್ರಿಕೂಟ ಅಲ್ವಾ ಸ್ವಾಮಿ? ಮೈತ್ರಿಕೂಟ ಹೇಳಬೇಕಲ್ಲ, ಅವರು ಪಾರ್ಟಿ ಹೇಳ್ರಿ, ಹೇಳಬೇಕಲ್ಲ. ಆಗ್ಬೋದು 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 ಆಗ್ಬೋದು. ಥ್ಯಾಂಕ್ ಯು. ವಿಜೇಂದ್ರ ಅವರು ಒಗ್ಗಟ್ಟಿಗೆ ಹೈಕಮಾಂಡ್ ಒಂದು ಆದೇಶ ಕೊಟ್ಟಿದೆ. ಈಗ ನಿಮ್ಗೆ ಹೈಕಮಾಂಡ್ ಈಗ ಬಿಜೆಪಿನೇನಾ? ಇಲ್ಲ, ನಮ್ಮ ಹೈಕಮಾಂಡ್ ಅವ್ರು ಕೊಟ್ಟಿದ್ದಾರೆ. ಅಲ್ಲ, ನೀವ್
ಹೇಳಿದ್ದು ಹೇಳಿದ್ದು ಸರ್ ನಾನು ಹೇಳಿದ್ದು ನಾವು ಹೋರಾಟ ಮಾಡ್ತೇವೆ ಇನ್ನು ಆದ್ರೂ ಹೇಳ್ತೇವೆ ಜೆ ಡಿ ಎಸ್ ಬಿಜೆಪಿ ಒಗ್ಗೂಟು ಕೂಡಿ ರಾಜ್ಯದಲ್ಲಿ ಮತ್ತೆ 28 ಸೀಟ್ ನಾವು ಗೆಲ್ಲಿಸ್ತೇವೆ ಅಂತ. ಓಕೆ, ಥ್ಯಾಂಕ್ ಯು ಇಷ್ಟೊಂದು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.